ಸಂಹಾರ ರಾಕ್ಷಸ, ಆ ರಾಕ್ಷಸನ್ನ ಸಂಹಾರ ಮಾಡೋದಕ್ಕೋಸ್ಕರ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳು ಸೇರಿ ಸ್ವಾಮಿನ ಇಲ್ಲಿ ಸಾಲಿಗ್ರಾಮ ಶಿಲೆಯಲ್ಲಿ ಪ್ರದರ್ಶನ ಮಾಡಿರ್ತಕ್ಕಂಥದ್ದು. ಇವತ್ತು ಪೌರಾಣಿಕ ಪ್ರಸಿದ್ಧವಾದಂಥ ಕುರುಡುಮಲೆಯ ಗಣಪತಿ ದೇವಸ್ಥಾನಕ್ಕೆ ನಾನು ಪ್ರತಿ ಚುನಾವಣೆ ಸಂದರ್ಭದಲ್ಲಿ ನಾಮಿನೇಷನ್ ಮಾಡಬೇಕು ಅಂದರೆ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ. ಅಂಥ ಸಂದರ್ಭದಲ್ಲಿ ಕಳೆದ ಬಾರಿ ಬಂದಾಗ ವಿಪರೀತ ಬಿಸಿಲಿತ್ತು, ಮತ್ತು ನಾವಿಲ್ಲಿ ಹೆಜ್ಜೆ ಇಡೋಕ್ಕಾಗ್ತಾಯಿರಲ್ಲ, ಕಾಲೆಲ್ಲ ಸುಟ್ಟೋಗೋಂಥ ಪರಿಸ್ಥಿತಿ ಇತ್ತು. ಆ ಸಂದರ್ಭದಲ್ಲಿ ಈ ಭಾಗದ ಮುಖಂಡರುಗಳು ಹೇಳಿದ್ರು ಈ ಥರ ಮೇಲ್ಛಾವಣಿ ಒಂದು ಮಾಡಿಸ್ಬೇಕು ಅಂತೇಳಿ. ಆದರೆ ನಾನು ಕೂಡ ಅದನ್ನು ಸ್ವಲ್ಪ ಮರೆತುಕೊಂಡಿದ್ದೆ. ಆದರೆ ಮೊನ್ನೆ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ರಮೇಶ್ವರೆಲ್ಲ ಬಂದು ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡ್ತಾ ಇದ್ವಿ. ನಮ್ಮ ಸ್ಥಳೀಯ ಶಾಸಕರಾದಂಥ ನಾಗೇಶ್ವರ ಬರ್ತಾರೆ, ತಾವು ಬರಬೇಕು ಅಂತ ಸಂದರ್ಭದಲ್ಲಿ ಅವಾಗ ಕೇಳಿದೆ ನಾನು. ಛಾವಣಿದೊಂದಿತ್ತಲ್ಲ, ಏನಾಯಿತು ಅಂತೇಳಿ ಇನ್ನೂ ಆಗಿಲ್ಲ ಅಂದರು. ತಕ್ಷಣ ನಾನು ಕೆಲಸ ಪ್ರಾರಂಭ ಮಾಡೋದಕ್ಕೆ ನಮ್ಮ ಸ್ನೇಹಿತರಿಗೆ ಹೇಳಿ 15 ದಿನದೊಳಗಡೆಗೆ ಈ ಮಾಡಿದ್ದಾರೆ. ನಿಜವಾಗ ಕೂಡ ಖುಷಿ ಆಗ್ತದೆ, ಯಾಕಂದರೆ ಭಕ್ತರುಗಳಿಗೆ ಇಲ್ಲಿ ಕಾಲಿಡೋಕ್ಕಾಗ್ತಾ ಇರಲ್ಲ. ಈಗೇನೋ ಸ್ವಲ್ಪ ಮೋಡ ಐತೆ, ಸೊ ಮುಂದಿನ ದಿನಗಳಲ್ಲಿ ಇಲ್ಲಿ ಸಣ್ಣ ಪುಟ್ಟ ಮದುವೆಗಳು ಕಾರ್ಯಕ್ರಮಗಳು ಮಾಡೋದಕ್ಕೂ ಕೂಡ ಅನುಕೂಲ ಆಗ್ತದೆ. ಮತ್ತು ಇವತ್ತು ನಾನು TTD ಬೋರ್ಡ್ ಮೆಂಬರ್ ಆಗಿರೋದ್ರಿಂದ ನಮ್ಮ ಆಡಳಿತ ಮಂಡಳಿಯಲ್ಲೂ ಕೂಡ ಅನೇಕ ಪುರಾತನವಾದ ದೇವಸ್ಥಾನಗಳ ಜೀರ್ಣೋದ್ಧಾರವನ್ನು ಮಾಡ್ತಾ ಇದ್ದೀವಿ. ಮೊನ್ನೆ ಬೋರ್ಡಲ್ಲೂ ಕೂಡ ಹೇಳಿದ್ದೀವಿ. ಸೊ ಸುಬ್ಬಾರೆಡ್ಡಿ ಅವರು ಹೇಳಿದ್ರು ಯಾವ್ದಾನ ತಮ್ಮಲ್ಲಿ ದೇವಸ್ಥಾನ ಇದ್ರೆ ಅಂತೇಳಿ. ಇದನ್ನೇ ಕೊಟ್ಟರೆ ನಮ್ಮ ಇಂಜಿನಿಯರ್ಸೇ ಬಂದು TTDಯಿಂದಾನೇ ಬರ್ತಾರೆ. ಸೊ ಅವರೇ ಬಂದು ಏನು ಮಾಡಬೇಕು ಅಂತೇಳಿ ಅದೊಂದು ಎಸ್ಟಿಮೇಟ್ ಮಾಡಿದ್ಮೇಲೆ ಬೋರ್ಡಲ್ಲಿ ನಾವು ಕ್ಲಿಯರ್ ಮಾಡ್ತೀವಿ. ಸೊ ನಾನು ಇನ್ನೊಂದು 3-4 ದಿನದಲ್ಲಿ ನೀವು ಏನು ಆಗಬೇಕು ಇದೊಂದು ಸ್ವಲ್ಪ ಹೇಳಿದ್ರೆ, ಸೊ ಅದನ್ನು ಕೊಟ್ಟರೆ ಅವರು ಪ್ರಸ್ತಾವನೆ ಎಲ್ಲ ನೀಲನಕ್ಷೆ ಎಲ್ಲ ಮಾಡ್ತಾರೆ. ಅವರು ಸ್ವಲ್ಪ ಪ್ರೋಸೆಸ್ ಐತೆ ಅದೆಲ್ಲ ಕೂಡ. ಸೊ ಇದು ಭಾಳ ಚೆನ್ನಾಗಿರೋವಂಥ ದೇವಸ್ಥಾನ, ಅದು ಯಾಕೋ ಭಾಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ. ಇದು ಮಾಡ್ತು ಅಂದರೆ 1000 ಜನ ಭಕ್ತರು ಖಂಡಿತವಾಗಿ ಕೂಡ ಬರ್ತಾರೆ ಅದನ್ನು. ಸೊ ಆ ಕೆಲಸವನ್ನು ಕೂಡ ನಾವು ಮಾಡ್ತೀವಿ, ನಮ್ಮ ಸರ್ಕಾರದಿಂದ ಕೂಡ ಇದಕ್ಕೇನು ಸಹಕಾರ ಬೇಕು ಕೊಡ್ತೀವಿ. ಈಗಾಗಲೇ ನಾಗೇಶ್ ಸಾಹೇಬ್ರು ಹೇಳಿದ್ದಾರೆ ಇದು ಗೋಪುರವನ್ನೆಲ್ಲ ಮಾಡ್ತೀವಿ ಮತ್ತು ಒಳಗಡೆ AC ಇವೆಲ್ಲವನ್ನು ಮಾಡಿಕೊಡ್ತೀವಿ ಅಂತೇಳಿ. ಇನ್ನೂ ನಮ್ಮ ಕಡೆಯಿಂದ ಏನು ಸಾಧ್ಯ ಆಗ್ತದೋ ಅದನ್ನು ಖಂಡಿತವಾಗಿ ದೇವಸ್ಥಾನಕ್ಕೆ ನಾವು ಮಾಡ್ತೀವಿ. ಮತ್ತು ಚೌಲ್ಟ್ರಿ ವಿಚಾರ ಹೇಳಿದ್ರಿ, ಮಾನ್ಯ ಮಂತ್ರಿಗಳ ಹತ್ರ ಮಾತಾಡ್ತೀವಿ, ಅಕಸ್ಮಾತ್ ಅವ್ರಿಗೆ ಬರೋಕ್ಕಾಗಿಲ್ಲ ಅಂತಂದರೆ ನಮ್ಮ ಶಾಸಕರ ನೇತೃತ್ವದಲ್ಲಿ ಆ ಚೌಲ್ಟ್ರಿಯನ್ನು ಕೂಡ ಲೋಕಾರ್ಪಣೆಯನ್ನು, ಯಾಕಂದರೆ ಕಟ್ಟಿದ ಮೇಲೆ ಯಾರಾದರೂ ಒಂದು ಬಡವ್ರಿಗೆ ಅನುಕೂಲ ಆಗಲಿ. ಅದನ್ನು ಇನ್ನೊಂದು 3 ದಿನದಲ್ಲಿ ನಾನು ಕ್ಲಿಯರ್ ಮಾಡಿಸ್ತೀನಿ ಅದನ್ನು. ಮಾಡಿ ನಾಗೇಶನ ಜವಾಬ್ದಾರಿ ಕೊಟ್ಬಿಟ್ಟು ಅವರೇ ಉದ್ಘಾಟನೆಯನ್ನು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳಿ ನಾವೆಲ್ಲ ಕೈ ಜೋಡಿಸಿದ್ರೆ ದೇವಸ್ಥಾನಗಳು ಜೀರ್ಣೋದ್ಧಾರ ಆಗ್ತದೆ. ಮತ್ತು ಇಂಥ ಪುರಾಣ ಇತಿಹಾಸ ಇರ್ತಕ್ಕಂಥ ಮೂಲ ಯುಗದಿಂದ ಇದೆ ಅಂತಕ್ಕಂಥ ದೇವಸ್ಥಾನ ಎಲ್ಲೂ ಸಿಗೋದೇ ಇಲ್ಲ. ಮತ್ತು ಇಂಥ ಶಿಲಾಗ್ರಹದಲ್ಲಿ ಮಾಡಿರ್ತಕ್ಕಂಥ ಏಕಶಿಲೆಯಲ್ಲಿ ಮಾಡಿರ್ತಕ್ಕಂಥದ್ದು ಎಲ್ಲೂ ಸಿಗೋದೇ ಇಲ್ಲ. ಸೊ ನಾವೆಲ್ಲ ಇದು ಕೈ ಜೋಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ.
ಸರ್, ಪ್ರತ್ಯೇಕವಾಗಿ ಮುಳಬಾಗಿಲು ವಿಜಯನಗರ ಸಾಮ್ರಾಜ್ಯದ ಎರಡನೇ ರಾಜ್ಯದ ಉಪರಾಜಧಾನಿ ಆಗಿತ್ತು, ಮತ್ತು ದ್ವಿತೀಯ ಕಂಚಿನೂ ಅಂತಾರೆ, ಮತ್ತು ಶತಕ ವಾಟಿಪುರಿ ಅಂತಾರೆ, 100 ಕವಾಟಿ ಇರುವಂತಹ ಮುಳಬಾಗಿಲು. ಒಂದು ಪ್ರವಾಸೋದ್ಯಮ ಮಾಡೋದಕ್ಕೆ ಇಲ್ಲಿ ಕೊರತೆ ಇದೆ ಸರ್, ಅನುದಾನಗಳ ಕೊರತೆ ಇರ್ಬೋದು, ಮೂಲಸೌಕರ್ಯಗಳ ಕೊರತೆ ಇರ್ಬೋದು. ಒಂದು ಪ್ರವಾಸೋದ್ಯಮ ಇಲಾಖೆಯಿಂದ ಒಂದು ಅತಿ ಹೆಚ್ಚು, ಏಕೆಂದರೆ ಅವನಿ ಇರ್ಬೋದು, ವಿರೂಪಾಕ್ಷ ದೇವಸ್ಥಾನ ಇರ್ಬೋದು, ಕುರುಮಲ ಇರ್ಬೋದು, ಹಾಗೆ ಗರುಡ ದೇವಸ್ಥಾನ ಇರ್ಬೋದು, ಅನೇಕ ದೇವಾಲಯಗಳನ್ನು ಇಲ್ಲಿನ ಒಂದು ವಿಜಯನಗರ ಸಾಮ್ರಾಜ್ಯ ಹೊಯ್ಸಳ ರಾಜಧಾನಿ ಅಂತ. ಇಲ್ಲ ಮಾಡ್ಬೋದು, ಈಗ ಸಹಜವಾಗಿ ಇಲ್ಲಿ ತಿರುಪ್ತಿಗೆ ಹೋಗುವಂಥ ಜನ ಮಧ್ಯದಲ್ಲಿ ಇವೆಲ್ಲವನ್ನು ಕೂಡ ನೋಡ್ಕೊಂಡು ಹೋಗುವಂಥ ಒಂದು ನಾವು ಪಥ ಮಾಡಿದ್ರೆ ಇಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ಖಂಡಿತ ಕೂಡ ಆಗ್ತದೆ. ಈಗ ನಮ್ಮಲ್ಲಿ ಪ್ರವಾಸ ಬರೋರ್ಗೆ ಹೇಳ್ತೀನಿ, ಕುರುಡುಮಲೆ, ಪಾಣಿ, ಕಾಣಿಪಾಕಂ ಇವೆಲ್ಲ ನೋಡ್ಕೊಂಡು ಹೋಗ್ತಾರೆ. ಬಟ್ ಜನಗಳಿಗೆ ಇನ್ನೂ ಕೂಡ ಇದನ್ನು ಪ್ರಚಲಿತ ಮಾಡಬೇಕು ನಾವು. ಈಗ ಮೊದಲು ಹೈವೇ ಇಲ್ದಿರುವಾಗ ನಮ್ಮ ಮುಳುಬಾಗಿಲು ಆಂಜನೇಯ ದೇವಸ್ಥಾನ ನೋಡ್ಕೊಂಡು ಹೋಗ್ತಾ ಇದ್ವಿ, ಈಗ ಹೈವೇ ಆದಮೇಲೆ ಏನು ಮಾಡ್ತೀವಿ, ಎಲ್ಲ ಅಲ್ಲಿ ಹೊರಟೋಗ್ತೀವಿ. ಸ್ವಲ್ಪ ಪ್ರವಾಸೋದ್ಯಮದಲ್ಲಿ ನನಗೆ ಹೆಚ್ಚಿನ ಒತ್ತನ್ನು ಕೊಡುವಂಥ ಕೆಲಸವನ್ನು ಖಂಡಿತ ಕೂಡ ನಾವು ಮಾಡ್ತೀವಿ. ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಇತಿಹಾಸ, ಪೌರಾಣಿಕ ಬೇರೆ ಎಲ್ಲೂ ಸಿಗೋದಿಲ್ಲ, ಆದರೆ ನಾವು ಸರಿಯಾದ ರೀತಿಯಲ್ಲಿ ಅದನ್ನು ಉಪಯೋಗಿಸ್ಕೊತಾ ಇಲ್ಲ. ನಾವು ನಮ್ಮ ಶಾಸಕರು ಸೇರಿ ಇದಕ್ಕೆ ಏನು ಮಾಡಬೇಕು, ಪ್ರವಾಸೋದ್ಯಮ ಇಲಾಖೆಗೆ ಮತ್ತು ಮುಜರಾಯಿಯವರಿಗೆ, ಮುಜರಾಯಿ ಇಲಾಖೆಯಿಂದ ಪ್ರಸ್ತಾವನೆ ಹೋಗಬೇಕು ಪ್ರವಾಸೋದ್ಯಮ ಇಲಾಖೆಗೆ. ಸೊ ಅವ್ರು ಕೊಟ್ಟರೆ ಇಂದಿನಿಂದ ಪ್ರಸಿದ್ಧವಾದಂಥ ದೇವಸ್ಥಾನಗಳು ಇಲ್ಲಿ ದರ್ಶನ ಮಾಡ್ಬೋದು ಅಂತೇಳಿ ನಮ್ಮ ಆ ಒಂದು ಮ್ಯಾಪಲ್ಲೂ ಕೂಡ ನಾವು ಹಾಕುವಂಥ ಪ್ರಯತ್ನ ಮಾಡ್ತೀವಿ. ಮೂಡಲ ಕಿರಣ ನಮ್ಮ ಮುಳುಬಾಗ್ಲಲ್ಲಿ ಸುತ್ತಮುತ್ತ ನಡೆಯುವಂಥ ಎಲ್ಲ ಸುದ್ದಿಗಳನ್ನು ತುಂಬ ಡೀಟೇಲ್ ಆಗಿ ನಿಮಗೆ ಕೊಡ್ತಾರೆ. ಅಂದರೆ ಯೂಟ್ಯೂಬ್ ಚಾನಲ್ ಅಂತ ನೀವು ನೋಡಬೇಕು ಅನ್ನೋದಾದರೆ ನೀವು ಸಬ್ಸ್ಕ್ರೈಬ್ ಆಗಬೇಕು, ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಗೊತ್ತೇ ಇದೆ. ನೀವು ಮೂಡಲ ಕಿರಣ ಅಂತ ಟೈಪ್ ಮಾಡಿದ್ರೆ ನಿಮಗೆ ಆ ಒಂದು ಐಕಾನ್ ಓಪನ್ ಆಗುತ್ತೆ. ಓಪನ್ ಆದಾಗ ಒಂದು ಕಡೆಗೆ ನಿಮಗೆ ಸಬ್ಸ್ಕ್ರೈಬ್ ಅಂತ ರೆಡ್ ಮಾರ್ಕಲ್ಲಿರುತ್ತೆ. ಸೊ ನೀವು ಅದನ್ನು ಬಟನ್ ಒತ್ತಿದ್ರೆ ಖಂಡಿತ ನೀವು ಸಬ್ಸ್ಕ್ರೈಬ್ ಆಗ್ತೀರಾ. ಅದಲ್ಲದೆ ಅಪ್ಡೇಟ್ಸ್ ನ್ಯೂಸ್ ಬೇಕು ಅನ್ನೋದಾದ್ರೆ, ನಿಮಗೆ ಆ ಎಲ್ಲ ನ್ಯೂಸ್ಗಳ ಮಾಹಿತಿ ಬೇಕು ಅನ್ನೋದಕ್ಕೆ ನೀವು ಆ ಬೆಲ್ ಬಟನ್ ಒತ್ತಿ